ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ನಿನಗೆ ನೀ ನಿನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ಜನಪ್ರಿಯ ಜೋಡಿಗಳ ಜೊತೆ ಒಂದಷ್ಟು ಮಾತುಕತೆ, ಒಂದಷ್ಟು ಪ್ರೀತಿಯ ಹರಟೆ. ನಿಮ್ಮ ಹೆಮ್ಮೆಯ ಚಂದನ ವಾಹಿನಿಯಲ್ಲಿ ವೀಕ್ಷಿಸಿ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ಚಂದನ ವಾಹಿನಿಗೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ತಾವು ಕರ್ನಾಟಕದ ಸಾರಸ್ವತ ಲೋಕದಲ್ಲಿ ಚಿರಪರಿಚಿತರು, ತಮ್ಮ ಪರಿಚಯ ಹೆಚ್ಚು ಅಗತ್ಯ ಅಲ್ಲ, ಮಾತಿನ ಮೂಲಕವೇ ಅದನ್ನು ಮತ್ತಷ್ಟು ನಾವು ಅದನ್ನು ಪ್ರತಿಕ್ರಿಯೆ ರೂಪದಲ್ಲಿ ತೆಗೆದುಕೊಳ್ಳೋಣ. ಮೇಡಮ್, ಈಗ ಅವರಲ್ಲಿ ಇಷ್ಟಪಡದೇ ಇರೋ ಒಂದು ಗುಣ, ತಾವು ನೀವು ಇಷ್ಟಪಡುವಂಥ ಒಂದು ಗುಣ, ಇಷ್ಟಪಡದೇ ಇರುವಂಥ ಗುಣ ಮೇಡಮ್ ಅವರ ಬಗ್ಗೆ. ಇಷ್ಟಪಡದೇ ಇರೋ ಗುಣ ಅಂತಂದರೆ ಅವರು ಅಧ್ಯಯನಕ್ಕೂ ಗಮನ ಕೊಡ್ತಾರೆ, ಆದರೆ ಅಡುಗೆ ಮನೆ ವಿಚಾರದಲ್ಲಿ ಅವ್ರಿಗೊಂದು ದೊಡ್ಡ ಆಕರ್ಷಣೆ ಇದೆ. ಚೆನ್ನಾಗಿ ರುಚಿಯಾಗಿ ಮಾಡಬೇಕು, ಅದು ಆಕೆ ಅಡುಗೆ ಮನೆಗಿಂತ ಅಧ್ಯಯನದ ಕೊಠಡಿಯಲ್ಲಿ ಹೆಚ್ಚು ಸಮಯ ಕಳೆಯಬೇಕು ಅಂತ ನನಗೆ ಅಪೇಕ್ಷೆ. ನಿಮಗೆ ಅವ್ರ ಬಗ್ಗೆ ಏನು ಇಷ್ಟಪಡದೇ ಇರುವಂತ ಗುಣ? ಇಷ್ಟಪಡದೆ ಇರುವಂಥ ಗುಣ ಯಾವುದೂ ಇಲ್ಲ. ಹಾಗೆ ನೋಡಿದ್ರೆ ಏನಂದ್ರೆ ಒಂದೊಂದು ಸತಿ ಅನಿಸುತ್ತೆ, ಅಯ್ಯೋ ನನಗೆ ಸ್ವಲ್ಪ ಸಹಾಯ ಮಾಡ್ಬೋದಾಗಿತ್ತೇನೋ ಇವರು ಅಂತ ಅನ್ಬಿಟ್ಟು ಅನಿಸುತ್ತೆ. ಹೋಗ್ಲಿ ಸಂಶೋಧನೆಯಲ್ಲಿ ನೀವು ಕೂಡ ಜೈನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಬರೆದ್ರಿ, ಸಾಕಷ್ಟು ಸಂಶೋಧನೆಗಳು ಮಾಡಿದ್ರಿ, ಅವ್ರ ಸರ್ ಅವರ ಸಹಾಯನೂ ಕೂಡ ಇದು ಮಾಡಿದ್ರಿ, ಅಡುಗೆ ಮನೆ ಒಂದು ಬಿಟ್ಟರೆ ಬೇರೆ ಇದರಲ್ಲಿ ಸಹಾಯ. ಆಮೇಲೆ ಇನ್ನೊಂದು ತುಂಬಾ ಜಾಣ್ಮೆ ಇವರು, ನೀವು ಹೇಳಿದ್ರಲ್ಲ ಶಾನ್ಭೋಗ್ ಮಂತಂದವರು ತುಂಬಾ ಜಾಣರಾಗಿರ್ತಾರೆ ಅಂತ, ಅವರು ಸಹಜವಾಗಿಯೇ ಜಾಣರು. ನಾನು ಹೇಳ್ಕೊಳ್ಳೋದಲ್ಲ, ಕನ್ನಡ ನಾಡು ಹೇಳುತ್ತೆ ಅದು. ಆದರೆ ಒಂದೇನು ಏನೋ ಒಂದು ವಿಷಯ ಮಾಡ್ತಾ ನಾನು ಒಳ್ಳೊಳ್ಳೆ ಪಾಯಿಂಟ್ಸನ್ನ ಕೆಲವೊಂದು ಹೇಳಿದ್ರೆ ಅದ್ರ ಪೇಟೆಂಟ್ ಅವರು ತಗೊಂಡ್ಬಿಡ್ತಾರೆ. ನಾನು ಭಾಷಣ ಮಾಡಿ ಅದು ಹೇಳೋದಕ್ಕೆ ಮೊದಲು ಅವ್ರು ಆಗಲೇ ಹೇಳಿಬಿಟ್ಟಿರ್ತಾರೆ. ಈಗ ಯಾವ್ದಕ್ಕೆ ಜಗಳ ಕಾದಿದ್ದೀರ ಅವ್ರ ಹತ್ರ ನೀವು? ಜಗಳಗಳು ಸಣ್ಣ ಪುಟ್ಟ ನಡೀತಾನೆ ಇರುತ್ತೆ, ಮುಖ ಮುನ್ಸುಗಳು ಇದ್ದೇ ಇರುತ್ತೆ. ಆದ್ರೆ ಅದೆಲ್ಲ ಒಂದೊಂದು ಕ್ಷಣ ಅಷ್ಟೇ, ತಿರ್ಗಾ ಅವ್ರು ಕಮಲ ಅಂತ ಕರೆದ ತಕ್ಷಣ ನಂಗೆ ಎಲ್ಲೋ ಹೊರಟೆ ಹೋಗುತ್ತೆ. ನಾನು ಅಷ್ಟೇನೆ, ಅವರು ಅವರೇ ಅವ್ರು ಕೋಪ ಮಾಡ್ಕೊಂಡಿದ್ದೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅವ್ರು ಕೋಪ ಮಾಡ್ಕೊಳ್ತಾರೆ ಅನ್ನೋದು. ನಾನು ಕೋಪ ಮಾಡ್ಕೊಂಡಾಗೆಲ್ಲ ಅವರೇ ಸಮಾಧಾನವಾಗಿ ಉತ್ತರ ಕೊಟ್ಟರು. ಕೋಪ ಮಾಡ್ಕೊಂಡು ಏನು ಹೇಳ್ತಾರೆ, ನಾವು ಸಾಹಿತ್ಯ ಎಲ್ಲ ಅಧ್ಯಯನ ಮಾಡಿದ್ದೀವಲ್ಲ, ಈ ಜೈನ ಇದರಲ್ಲಿ ಮುನಿಗಳಿಗೆ ಮಲಧಾರಿಗಳು ಅಂತ ಅವರಿಗೆ ಇದು. ಆದ್ದರಿಂದ ನನಗೆ ರೇಗಿಸೋದು ಇವರು, ಬಿಡಿ ಬಿಡಿ ನೀವು ಮಲಧಾರಿಗಳು ಅಂತ ಹೇಳ್ತಾರೆ. ಸಮಾಧಾನ ಮಾಡಬೇಕಲ್ಲ ತಕ್ಷಣ, ನಾನೇ ಯಾಕೆ ಮಲಧಾರಿ ಆಗಲಿ, ನಾನು ಮಲಧಾರಿ ಅಲ್ಲ, ನಾನು ಕಮಲಧಾರಿ ಅಂತ. ಸರ್, ಈಗ ಒಂದು ಸ್ವಲ್ಪ ಪ್ರಶ್ನೆ ತಕ್ಷಣಕ್ಕೆ ನಿಮಗೆ, ಅವತ್ತು ಪ್ರೇಮ ವಿವಾಹ ಆಗಿದ್ದು ಆ ವಿಚಾರಗಳ ನೆನಪಿನಲ್ಲಿ ಈ ಸಿನಿಮಾಗೆ ಹೋಗ್ಬೇಕು ಜೊತೆಗೆ ಅಂತ ಏನಾದರೂ ಯಾರಿಗಾರು ಅನಿಸಿದ್ರೆ, ಇವರು ಬರಲಿಲ್ಲ ಅಂತ ಏನಾದರೂ ಮುನಿಸ್ಕೊಂಡ್ರ, ಅಥವಾ ಎಂಥ ಥರ ಸಿನಿಮಾಗೆ ಹೋಗಿದ್ರ, ಯಾವ್ದಾರ ಹಾಡು ನೆನಪು ಬರುತ್ತಾ ನಿಮ್ಗೆ ಯಾರಿಗಾದ್ರೂ ಒಂದು ಹಾಡು? ಮೇಡಮ್ ಅದು ಅದು ಇತ್ತೀಚಿಂದ ಆಯ್ತು, ನೀವು ಸಿನಿಮಾಗೆ ಹೋಗಿದ್ರ ಏನಾದ್ರ ಜೊತೆಗೆ? ಒಂದ್ಸತಿ ಎರಡ್ ಸತಿ ಹೋಗಿ, ಕಡಿಮೆ ತುಂಬಾ ಕಡಿಮೆ ಹೋಗಿದ್ದೀವಿ. ಹಾಗಾಗಿ ಹಾಡು ಹೇಳ್ತಿದ್ರಲ್ಲ, ಅದು ಹೇಳಿ ನೋಡೋಣ. ಒಂದೆರಡು ಸಾಲ ಹೇಳಿದ್ರು ಇನ್ನು ಬೇಕಾದಷ್ಟು ಅದೇನೆ. ನಾನು ಬಿಡವಿ ಆತ ಬಿಡವ ಒಲವೆ ನಮ್ಮ ಬದುಕು, ಅದನ್ನ ಹೇಳುದು. ಆಮೇಲೆ ನಂದು ವಚನಗಳೇ ಇದ್ದಾವೆ. ಏನು ಮನೆ ಅಲ್ಲ. ಆಮೇಲೆ ಬಿಸಿ ನಿನ್ನ ಬಿಸಿ ಅಪ್ಪುಗೆ ತುಸವಾದರೂ ಸಡಿಲಗೊಂಡು ಕುಸಿದುದಿಲ್ಲ, ನಂದೇ ವಚನ ಅದು. ನಿನ್ನ ಬಿಸಿ ಅಪ್ಪುಗೆ ತುಸವಾದರೂ ಸಡಿಲಗೊಂಡು ಕುಸಿದುದಿಲ್ಲ ಅಂತ. ಈಗ ನಿಜ ತಕ್ಷಣಕ್ಕೆ ಪ್ರವಾಸ ಪ್ರಿಯ ಯಾರಿಬ್ಬರಲ್ಲಿ? ಪ್ರವಾಸ ಇಬ್ಬರು ಮಾಡಿದ್ದೀವಿ. ಒಂದು ಸಂಶೋಧನೆಗೆ ಬೇಕಾದಂತ ಪ್ರವಾಸ ಬೇರೆ, ಒಂದು ಐತಿಹಾಸಿಕ ಪ್ರದೇಶ ನೋಡಬೇಕು, ಸುಂದರ ಪ್ರದೇಶ ನೋಡಬೇಕು, ನಾನು ಸಿಂಗಪುರ್ ನೋಡಬೇಕು, ಅಥವಾ ಈ ಥರದ್ದು ಒಂದು ಬೈಕ್ ಯಾರಾದ್ರಲ್ಲಾದ್ರೂ ಆ ಥರ ಊರುಗಳನ್ನು ನೋಡೋದು ಚಾರಿತ್ರಿಕ ಅಂಶಗಳಿಂದ ಇದ್ದಾಗ ಮಾತ್ರ ಅದನ್ನು ಗಮನಿಸಿದ್ದೇವೆ ಹೊರತು ಅದರ ಸೌಂದರ್ಯ ಅದು ಇದು ನೋಡಬೇಕು ಅಂತ ಹೋದದ್ದಿಲ್ಲ. ನಾವು ಕ್ಷೇತ್ರ ಕಾರ್ಯ ಮಾಡಿದ್ದೇವೆ, ಆ ಶಾಸನಗಳನ್ನು ಹುಡುಕೊಂಡು ಹೋಗಿದ್ದೀವಿ, ಹಳೆ ದೇವಸ್ಥಾನಗಳು ಇವೆಲ್ಲ
ತುಂಬಾ ಮಾಡಿದ್ದೀವಿ. ಇವಾಗ ವಿದೇಶಗಳಲ್ಲಿ ನಾವು ಸುತ್ತಿದ್ರು ಸಹ ಅದೆಲ್ಲನೂ ನಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶಗಳಿಗೆ ಅಧಿವೇಶನಗಳಿಗೆ ನಮ್ಮನ್ನ ಆಹ್ವಾನಿಸಿದಾಗ ನಾವು ನಡೆದಾಗ ಈಗ ಮೇಡಮ್ ಮಾಡೋ ಅಡುಗೆಯಲ್ಲಿ ನಿಮಗೆ ತುಂಬಾ ಇಷ್ಟವಾದ ಅಡುಗೆ ಯಾವ್ದು? ತಿಂಡಿ ಆಗ್ಬೋದು, ಅಡುಗೆ ಆಗ್ಬೋದು, ಎಲ್ಲ ಒಂದಕ್ಕಿನ ಒಂದ್ ಚೆನ್ನಾಗಿ ಮಾಡ್ತಾರ್ರಿ. ಅವ್ರ ಕೈನಲ್ಲಿ ಅದು ಏನು ಅಡುಗೆ ರೇಖೆಗಳಿವೆ ಅಂತಂದ್ರೆ ಸುಮ್ನೆ ಹೋಗ್ಬೇಡಿ. ಅವ್ರು ಕೆಟ್ಟಂತೆ ಮನೆಗೆ ಬಂದು ಹೋದಂತಹ ನನ್ನ ಮಿತ್ರರಾಗಲಿ ಬಂಧು ಬಾಂಧವರಾಗಲಿ ಅವ್ರ ಬಾಯಿನಲ್ಲಿ ಕೇಳಬೇಕು ವರ್ಣನೆ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಆಸಕ್ತಿಯಿಂದ ಮಾಡ್ತಾರೆ ಅದನ್ನ. ಏನೋ ಬೇಕಾಬಿಟ್ಟು ಅಯ್ಯೋ ಮಾಡ್ಬೇಕಲ್ಲಪ್ಪ ಇದು ಗೊಣಗೋದಿಲ್ಲ, ಅದರಲ್ಲಿ ಪ್ರೀತಿಯನ್ನು ಬೆರೆಸ್ತಾರೆ ಅಡಿಗೆಗೆ. ಅದು ಮತ್ತಷ್ಟು ರುಚಿಯಾಗುತ್ತೆ, ಶುಚಿಯಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಬಡಿಸ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ. ನೀವು ಅನ್ಕೊಂಡಂಗೆ ಬೆಳೆಸಂಗ ಆಗಿದೆಯಾ ಅಥವಾ ನಿಮ್ಮ ನಿರೀಕ್ಷೆಗಳು ಬೇರೆ ಅದ್ವಾ ಅವ್ರದ್ದಾದ್ವಾ? ಇಲ್ಲ ಇಲ್ಲ, ಅವರು ತುಂಬಾ ಸುಸಂಸ್ಕೃತರವಾಗಿ ಒಳ್ಳೆ ನಡೆ ನುಡಿಯಿಂದ ಆ ಮಕ್ಕಳು ಬೆಳ್ಕೊಂಡು ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಮಗ ಆಗ್ಬೋದು, ಮಗಳಾಗ್ಬೋದು, ದೊಡ್ಡ ಮಗಳಾಗ್ಬೋದು, ಚಿಕ್ಕ ಮಗಳು, ಎಲ್ಲ ಬಹಳ ಇಷ್ಟಪಡ್ತಾರೆ. ಕಮಲಾಂಪನ ಏನಂದ್ರೆ ನೋಡಿ, ವಿದೇಶಕ್ಕೆ ಹೋದನು ಕೂಡ ಈಗ ಹೇಳಿದ ನಡವಳಿಕೆ ಇದನ್ನೆಲ್ಲ ಎಷ್ಟು ಸ್ವಭಾವಕ್ಕೆ ಗಮನ ಕೊಡ್ತಾರೆ ಅಂದರೆ, ಈಗ ನಾವು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಸರ್ತಿ 28 ದಿವಸದ ಕಂಡಕ್ಟೆಡ್ ಟೂರ್ ತಗೊಂಡಿದ್ವಿ. ಅಲ್ಲಿ ಯುರೋಪ್ನ ಇಡೀ ಯುರೋಪ್ ಸುತ್ತುವಾಗ ಅಲ್ಲಿ ಎಲ್ಲಿ ನೋಡಿದ್ರು ಒಬ್ರಿಗೊಬ್ಬರು ಚುಂಬನ ಮಾಡ್ತಾನೆ ಮಾಡ್ತಾನೆ. ಇದು ನನಗೂ ಆಸೆ ಆಯಿತು. ಅದು ಹೇಳಿದೆ ನಾನು ಹಾಗೆ ಹೌದ್ರಿ, ನಾನು ಇರೋದನ್ನ ಹೇಳಲೇಬೇಕು. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಅದು ಸಾಧ್ಯವೇ ಇಲ್ಲ, ಅದೆಲ್ಲ ಮನೆ ಒಳಗೆ ಕೊಠಡಿ ಇಲ್ಲ, ಅಷ್ಟು ಬೀದಿ ಇಲ್ಲಂಗಿಲ್ಲ ಅಲ್ರಿ. ಅವರೆಲ್ಲ ನೋಡಿ ಅವ್ರ ದೇಶದ ಸಂಸ್ಕೃತಿ. ನಾವು ಭಾರತದಿಂದ ಬಂದಿದ್ದೀವಿ, ನಮ್ಮನ್ನ ಜನ ನೋಡ್ತಿರ್ತಾರೆ, ನಮ್ಮ ಸಂಸ್ಕೃತಿಯಲ್ಲಿ ಈ ತರದ ಸಂಪ್ರದಾಯ ಇಲ್ಲ ಅಂತ ಹೇಳಿ. ಅದಕ್ಕೆ ಯಾಕೆಂದ್ರೆ ಆ ಪ್ರವಾಸದಲ್ಲಿ ನೋಡಿ ಹನಿಮೂನಿಗೆ ಬಂದಿದ್ರು ಒಬ್ರು ದಂಪತಿಗಳು, ಅವರು ನ್ಯೂಜಿಲೆಂಡ್ನವರು. ಆತನಿಗೆ ಒಂದು 75 ವರ್ಷ ವಯಸ್ಸಾಗಿತ್ತು, ಅವಳಿಗೂ ಒಂದು 80 ವರ್ಷ ವಯಸ್ಸಾಗಿತ್ತು. ಅವರು ಹನಿಮೂನಿಗೆ ಬಂದಿದ್ದಾರೆ ಆ ವಯಸ್ಸಿನಲ್ಲಿ. ಅವನೇನು ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಇದು ಮಾಡ್ತಾರದು. ಆಮೇಲೆ ಅವನು ನಾನು ಕೇಳ್ದೆ, ಇವರು ನಿಮಗೆ ಎಷ್ಟನೇ ಹೆಂಡತಿ ಅಂತ ನಾನು ಕೇಳ್ದೆ. ಅವನು ನನಗೆ ಇಲ್ಲ, ಇವಳೇ ನನ್ನ ಮೊದಲನೇ ಹೆಂಡತಿ. ಎಷ್ಟು ವರ್ಷ ಮದುವೆ ಆಯಿತು ಅವಾಗ? ಒಂದು 40 ವರ್ಷ ಏನಾಗಿ 40 ವರ್ಷ ಒಬ್ಳ ಇವಳೇ ಇದ್ದಾರೆ ನೀವು ನೋಡಿ. ಅವ್ರು ಹೇಳ್ಕೊಂಡ್ರು ಇವಳು ನನ್ನ 5ನೇ ಗಂಡ, ಇವಳು 3ನೇ ಹೆಂಡತಿ. ಅದು ಸರ್, ಈಗ ತಮ್ಮದು ಅನ್ಯೋನ್ಯ ದಾಂಪತ್ಯ, ಯಶಸ್ವಿ ದಾಂಪತ್ಯ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅನುಸರಿಸ್ಕೊಂಡು ಹೋಗೋದು ಅಂತ ಇರುತ್ತೆ, ಗಂಡ ಹೆಂಡತಿ ಅನುಸರಿಸ್ಕೊಂಡು ಹೋಗ್ಬೇಕು. ಯಾರು ಅನುಸರಿಸ್ಕೊಂಡು ಹೋಗ್ಬೇಕು ಸಾಮ ದಾಂಪತ್ಯದಲ್ಲಿ ಜಗಳ ಬಂದಾಗ? ಈಗ ಯಾರು ಹೆಚ್ಚು ಅನುಸರಿಸ್ಕೊಂಡು ಹೋಗುವಂಥದ್ರಲ್ಲಿ ನಿಮ್ಮದ್ರಲ್ಲಿ? ನಾನೇ ಅಲ್ವಾ ಜಾಸ್ತಿ ಅನುಸರಿಸ್ಕೊಂಡು ಹೋಗೋದು. ನನಗೆ ತಾಳ್ಮೆ ತುಂಬಾ ಜಾಸ್ತಿ ಇದೆ, ಯಾಕೆಂದ್ರೆ ಎಲ್ಲ ಜವಾಬ್ದಾರಿಗಳು ನನ್ನ ಮೇಲೆ ಇರೋದ್ರಿಂದ. ಇವರು ಬರೀ ಓದೋದು, ಬರೆಯೋದು, ಉಪನ್ಯಾಸಗಳಿಗೆ ಹೋಗೋದು, ನಾನು ಅವುಗಳನ್ನು ಮಾಡಿಕೊಂಡು ಅಡುಗೆದು ಇಡೀ ಮನೆ ಸಂಸಾರ ತೂಗಿಸ್ಕೊಂಡು ಹೋಗಬೇಕು, ಬರೋರು ಹೋಗೋರು ಎಲ್ಲನೂ. ಅದರಿಂದ ನನ್ನ ಒಂದು ಪೇಷನ್ಸೇ ಜಾಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಅನುಸರಣೆನೇ ಜಾಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಹೆಣ್ಣಿಗೆ ಇರುವಷ್ಟು ತಾಳ್ಮೆ, ಸಹನೆ, ಸಂಯಮ ಗಂಡಿಗೆ ಇರೋದಿಲ್ಲ. ಅದಕ್ಕೆ ಅಪವಾದಗಳು ಬಹಳ ಅಪರೂಪ ಮತ್ತು ಕಡಿಮೆ. ಕ್ಷಮೆಯಾ ಧರತ್ರಿ ಅಂತ, ಈ ಕ್ಷಮೆಯಲ್ಲಿ ಆಕೆಯನ್ನು ಮೀರೋದಕ್ಕೆ ಪುರುಷನ ಕೈಲಿ ಸಾಧ್ಯವೇ ಆಗೋದಿಲ್ಲ. ಹೀಗಾಗಿ ಎಲ್ಲ ಕುಟುಂಬಗಳಲ್ಲಿದ್ದಾಗೆ ನಮ್ಮ ಕುಟುಂಬದಲ್ಲೂ ಈಕೆಯ ಕ್ಷಮೆ, ತಾಳ್ಮೆ, ಸಂಯಮ, ಅನೇಕ ಸಾರಿ ನಾನು ಸಂಯಮ ಮೀರೋದು ಉಂಟು. ಸರ್, ತಮ್ಮ ಅನ್ಯೋನ್ಯ ದಾಂಪತ್ಯದ ಗುಟ್ಟು ಮೇಡಮ್? ಅದು ಒಬ್ರನ್ನೊಬ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ, ಸಮಾನವಾಗಿ ನಾವು ಓದಿದ್ದೇವೆ, ಸಮಾನವಾಗಿ ಒಂಥರ ವೇತನನೂ ಬರ್ಬೋದು ಅಂತ ಅನ್ಕೊಳ್ತೀನಿ. ಪೆನ್ಷನ್ ಆಗ್ಬೋದು, ಆಮೇಲಿಂದ ಎಲ್ಲ ರೀತಿಯಲ್ಲೂ ನಾಡಿನ ಜನತೆ ಹಾಗೆ ಗೌರವಿಸ್ತಾರೆ. ಹೀಗಿರುವಾಗ ಇಲ್ಲಿ ನಾವು ಪರಸ್ಪರ ಅವರ ಅಭಿವೃದ್ಧಿ ಅಭ್ಯುದಯವನ್ನು ಕಂಡಾಗ ನಾನು ಸಂತೋಷ ಪಡಬೇಕು, ನನ್ನ ಅಭ್ಯುದಯವನ್ನು ಕಂಡಾಗ ಅವರು ಸಂತೋಷ ಪಟ್ಟಿದ್ದಾರೆ. ಅನ್ಯೋನ್ಯತೆಗೆ ಬಹಳ ಮುಖ್ಯವಾದ ಗುಣ ಇರಬೇಕಾದ್ದು ಅಂತಂದ್ರೆ ಅಹಂಕಾರವನ್ನು ಬಿಡಬೇಕು. ನಾನು ಹೆಚ್ಚು ಪುರುಷ ಇದಾನಲ್ಲ ಇವನು, ನಾನು ಗಂಡಸು ಅನ್ನೋ ಇದೆಯಲ್ಲ, ಆ ಸೊಕ್ಕು ಮುರಿಬೇಕು. ಬರೀ ಗಂಡಸ ವಿಷಯ ಮಾತ್ರ ಅಲ್ಲ ನಾಗರಾಜ್, ಆ ಹೆಣ್ಣಿಗೂನು ನಾನು ದುಡಿತೀನಿ, ನಾನೇನು ಕಡಿಮೆ, ಇವನ್ ಮಾತು ಕೇಳೋದೇನು ಅನ್ನೋ ಭಾವನೆಗಳು ಬಂದ್ಬಿಟ್ಟಾಗ ಸಂಸಾರಗಳು ಬಿದ್ದು ಹೋಗ್ಬಿಡುತ್ತೆ. ಅದರಿಂದ ದುಡ್ಡಲ್ಲಿ ಮುಖ್ಯ ಆಗೋದಿಲ್ಲ, ಪ್ರೀತಿ ಅಷ್ಟೇ ಮುಖ್ಯ ಆಗುತ್ತೆ. ಒಲವೇ ನಮ್ಮ ಬದುಕು ಅನ್ನೋ ಹಾಗೆ ಅದು ಬಹಳ ಮುಖ್ಯವಾದ. ನಾವು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಇಷ್ಟೊತ್ತು ನಾವು
ದಂಪತಿಗಳ ಜೊತೆ ಇನ್ನೊಂದೇನಂದ್ರೆ ಪುಷ್ಪ ದಾಂಪತ್ಯದ ಇದಕ್ಕೆ ಯಶಸ್ಸಿಗೆ ಇನ್ನೊಂದು ಗುಣ ಇರ್ಬೇಕಾದ ಏನಂತಂದ್ರೆ ಅನುಮಾನ ಪಡೋದನ್ನ ಬಿಡಬೇಕು. ಪರಸ್ಪರ ವಿಶ್ವಾಸ ಇವನನ್ನ ಅನುಮಾನ ಪಡೋದೇ ಮಾತ್ರ ಗುಮಾನಿ ಸುಮ್ಮನೆ ಅನುಮಾನ ಇಟ್ಕೊಂಡ್ ಬಿಟ್ರೆ ಒಡೆದು ಹೋಗುತ್ತೆ. ಹಾಲು ಹೊಡಿಬಾರ್ದು. ಗಂಡ ಹೆಂಡತಿ ಗೆಳೆಯ ಗೆಳತಿ ತರ ಬದುಕ್ತಾ ಇದ್ದೀವಿ ನಾವಂತೂ ಹಾಗೆ ಬದುಕ್ತಾ ಇದ್ದೀವಿ. ಗಂಡ ಹೆಂಡತಿ ಅನ್ನೋದು ಅವ್ರ ಜೋರು ನಾನ್ ಕಡಿಮೆ ಈ ತರ ಇಲ್ವೇ ಇಲ್ಲ. ನಾವಿಬ್ರು ಸಮಾನ, ಒಬ್ಬ ಗೆಳೆಯ ಸ್ನೇಹಿತ, ನಾನೊಬ್ಬ ಸ್ನೇಹಿತೆ, ಆ ತರನೇ ನಾವು ಬದುಕೊಂಡ್ಬಂದಿರೋದು. ನಮ್ಮ ಬದುಕನ್ನ ನೀವು ಬೆದಕ್ತೀರಾ, ಬೆದಕಿದಷ್ಟು ಕೆದಕಿದಷ್ಟು ವಿಷಯಗಳು ಬರುತ್ತೆ. ಬಹಳ ಯಶಸ್ವಿಯಾದ ದಾಂಪತ್ಯ ನಿಮ್ದು ಅಧ್ಯಯನದಲ್ಲೂ ದಾಂಪತ್ಯದಲ್ಲೂ ಒಂದು ಕುಟುಂಬ ನಿರ್ವಹಣೆಯಲ್ಲಿ ಬಹಳ ಯಶಸ್ವಿಯಾಗಿ ಜೀವನ ನಡೆಸಿದ್ದೀರಿ. ಇವತ್ತಿನ ಯುವ ಜನಾಂಗ ವೈವಾಹಿಕ ಒಂದು ಹೊಸ್ತಲಿಗೆ ಕಾಲಿಡ್ತಾ ಇದೆಯಲ್ಲ, ಬಹಳ ಬೇಗ ವಿಚ್ಛೇದನೆ ಕಡೆಗೆ ಹೋಗ್ತಾ ಇದೆಯಲ್ಲ ಒಂದು ಸಮಾಜ, ಈ ಒಂದು ಜನಾಂಗಕ್ಕೆ ನಿಮ್ಮ ದಾಂಪತ್ಯದ ಮೂಲಕ ನೀವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೇಡಮ್ ಹೇಳಿದ್ರು ಹೇಳುತ್ತೋ, ತಾವು ಹೇಳಿದ್ರು ಆಯ್ತು. ಅಲ್ಲ ಏನಂದ್ರೆ ಇವತ್ತಿನ ಅಂತಲ್ಲ ಎಲ್ಲ ಕಾಲಕ್ಕೂ ವಿಚ್ಛೇದನವೇ ಅದಕ್ಕೆ ಪರಿಹಾರವಲ್ಲ, ಪಲಾಯನ ಪರಿಹಾರವಲ್ಲ, ಸಹನೆಯಿಂದ ಅದನ್ನು ಅರ್ಥ ಕಂಡುಕೊಂಡು ಎಲ್ಲಿ ನಮಗೆ ಭಿನ್ನಾಭಿಪ್ರಾಯ ಬಂದಿದೆ ಅದರ ಬೇರನ್ನು ಕಿತ್ತು ಹಾಕಬೇಕು, ಮೂಲೋತ್ಪಾಟನೆ ಮಾಡಬೇಕು. ಅದು ಬಹಳ ಮುಖ್ಯ. ಇವತ್ತಿನ ಕಾಲದಲ್ಲಿ ಅನುಕೂಲಗಳು ಬಹಳ ಇವೆ ಮತ್ತು ಇದು ವೇಗದ ಕಾಲ ಮತ್ತು ಹತ್ತಾರು ಕಡೆಯ ಹೆಚ್ಚಿನ ಆಕರ್ಷಣೆಗಳು ಇವ್ರನ್ನ ಬೇಗ ಯಾವುದೋ ಒಂದು ಇದಕ್ಕೆ ದೂಡ್ತಾ ಇರತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ಕಾಲದಲ್ಲಿದ್ದ ಸವಾಲುಗಳು ಬೇರೆ, ಇವತ್ತು ಇನ್ನು ದಾಂಪತ್ಯಕ್ಕೆ ಇರೋ ಸವಾಲುಗಳು ಬೇರೆ. ಈ ಸವಾಲುಗಳ ನಡುವೆ ಅದನ್ನು ಸಹನೆಯಿಂದ ಸುಖ ನೆಮ್ಮದಿ ಕೌಟುಂಬಿಕ ಕುಟುಂಬಗಳು ಒಡೆದು ಹೋಗ್ತಾ ಇವೆ, ದೂರ ಹೋಗ್ತಾ ಇವೆ ಮತ್ತು ದೂರ ತಳ್ಳುವ ಪರಿಸರವೂ ಕೂಡ ನಿರ್ಮಾಣ ಆಗ್ತಾ ಇರೋ ಸಂದರ್ಭದಲ್ಲಿ ಬಹಳ ತಾಳ್ಮೆಯಿಂದ ಅದನ್ನು ಉಳಿಸ್ಕೊಳ್ಬೇಕಾದದ್ದು ತುಂಬ ಮುಖ್ಯ. ಹೌದು, ನನಗೆ ಅವರು ವಿಚ್ಛೇ ಅದರಲ್ಲೂ ಮಕ್ಕಳಿರ್ತಕ್ಕಂಥವ್ರು ಆ ವಿಚ್ಛೇದನವನ್ನು ತೆಗೆದುಕೊಂಡಾಗ ಮಕ್ಕಳ ಮೇಲೆ ಎಂತಹ ಪರಿಣಾಮ ಬೀರುತ್ತೆ? ಸಮಾಜದಲ್ಲಿ ಇವತ್ತು ಏನೆಲ್ಲ ಅಲ್ಲೋಲ ಕಲ್ಲೋಲಗಳು ಯುವ ಜನತೆಯಿಂದ ಆಗ್ತಾ ಇದೆ ಅಂದಾಗ ಎಷ್ಟೋ ಬಾರಿ ತಂದೆ ತಾಯಿಗಳು ವಿಚ್ಛೇದನ ಪಡ್ಕೊಂಡಂಥವ್ರ ಮಕ್ಕಳು, ಆದರೆ ಇದನ್ನು ಸ್ಪೆಸಿಫಿಕ್ ಆಗಿ ಅವ್ರಿಗೆ ಹೇಳ್ತಾ ಇಲ್ಲ, ಬೇರೆ ಒಳ್ಳೆ ಕುಟುಂಬದಲ್ಲಿರೋ ಮಕ್ಕಳೂ ಹಾಳಾಗ್ಬೋದು, ಅದು ಬೇರೆ ವಿಷಯ. ಆದರೆ ತುಂಬ ಜನ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಯುವ ಜನತೆ ಅಡ್ಡಹಾದಿಯನ್ನು ದುಡುಕುವ ವಿಷಯದಲ್ಲಿ ವಿಚ್ಛೇದನಗೊಂಡ ತಂದೆ ತಾಯಿಗಳು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಂಡು ಸಂಸಾರವನ್ನು ಒಂದು ಪ್ರಮುಖ ಘಟಕ ಅದು. ಸಂಸಾರ ತುಂಬ ಚೆನ್ನಾಗಿದ್ದಾಗ ಸಮಾಜ, ಸಮಾಜ ನಾಡು ದೇಶ ಹೀಗೆ ಹೋಗುತ್ತೆ. ಹಾಗಾಗಿ ಆ ಸಂಸಾರ ಒಂದು ಪ್ರಮುಖ ಘಟಕ ಆಗಿರೋದ್ರಿಂದ ಅಲ್ಲಿ ಗಂಡು ಹೆಣ್ಣು ಬಹಳ ಅನುಸರಿಸ್ಕೊಂಡು ಹೋಗಬೇಕಾದದ್ದು ಬಹಳ ಮುಖ್ಯವಾದದ್ದು. ಮತ್ತೆ ಅವಿಭಕ್ತ ಕುಟುಂಬಗಳಿಂದ ಹಿರಿಯರು ತಿಳುವಳಿಕೆ ಹೇಳೋರು ಇದ್ರು, ಇವತ್ತು ಏನೂ ಇಲ್ಲ. ಅದರಿಂದ ತನ್ನ ತಿಳುವಳಿಕೆನ ತಾನೇ ಕಂಡುಕೊಳ್ಬೇಕಾದಂತ ಇವತ್ತು ನನಗೆ ಅವಿಭಕ್ತ ಕುಟುಂಬನೂ ನಾನು ತುಂಬ ಇಷ್ಟಪಡ್ತೇನೆ, ಅದು ಬಹಳ ಮುಖ್ಯವಾಗಬೇಕಾಗತ್ತೆ ಅನ್ಕೊಂಡು ಕುಟುಂಬ ಮೌಲ್ಯಗಳು ಉಳ್ಕೊಳ್ಳುತ್ತೆ. ಸರ್, ಕುಟುಂಬಗಳು ಒಡೆದೋಗಿರೋದಲ್ಲ, ಒಂದು ಮನೆಯೊಳಗೇನೆ ಕೂಡ ಅಪ್ಪ ಅಮ್ಮ ಬೇರೆ, ಮಗ ಮಗಳು ಬೇರೆ, ಈ ತರದ ವಾತಾವರಣಗಳು ಕೂಡ ಸೃಷ್ಟಿಯಾಗಿರುವಂತ ಕಾಲ ಇದೆ. ಈಗ ಇಂಥ ಕಾಲದಲ್ಲಿ ಇವತ್ತು ಮದುವೆಯಾಗಿ ವಾರಕ್ಕೆ 15 ದಿನಕ್ಕೇನೆ ವಿಚ್ಛೇದನಕ್ಕೆ ಅಪ್ಲೈ ಮಾಡುವಂತ ಕಾಲ ಆಗೋಗ್ಬಿಡಿದೆ. ತುಂಬಾ ಓದ್ತೀವಲ್ಲ ಪತ್ರಿಕೆಗಳಲ್ಲಿ, ಕೋರ್ಟ್ಗಳಲ್ಲಿ ಇದಾಗುತ್ತಾರೋ ಆ ತರ ಕಥೆಗಳು ಅದೆಲ್ಲ ನೋಡಿದ್ರೆ ನಿಜಕ್ಕೂ ಯುವ ಜನಾಂಗ ಈ ಫಾಸ್ಟ್ ಫುಡ್ ಜೊತೆ ನಾವೇನು ಎಲ್ಲೋ ನಿಂತುಬಿಟ್ಟು ಬೇಗ ಬೇಗ ತಿಂದುಬಿಟ್ಟು ಬಸ್ ಹತ್ಕೊಂಡು ಇನ್ನೇನು ಹೊತ್ಕೊಂಡು ಓಡ್ತೀವಲ್ಲ, ಆ ಥರದ್ದು ಬದುಕಲ್ಲ. ಇದು ಜೀವನ, ಜೀವನವನ್ನ ಇಡೀ ಬದುಕಿನ ಉದ್ದಕ್ಕೂ ನಾವು ತುಂಬಾ ಸಂತೃಪ್ತಿಯಿಂದ ಸಮಾಧಾನದಿಂದ ಕಳಿಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು. ರಾಷ್ಟ್ರ ಜೀವನಕ್ಕೂ ಬಹಳ ಮುಖ್ಯವಾದ, ಒಂದು ನಾಡಿನ ಜೀವನಕ್ಕೆ ಎಲ್ಲ ಕಡೆ ಒಡೆದು ಮಡಿಕೆ ಚೂರುಗಳೇ ಇದ್ದು ಬಿಟ್ರೆ ಅಡಿಗೆ ಮಾಡೋದೇ ಹಾಗೆ. ಆದ್ರಿಂದ ಇವತ್ತಿನ ಸವಾಲುಗಳು ಬಹಳ ಇವೆ, ಅದನ್ನು ಹೇಗೆ ಜೀರ್ಣಿಸ್ಕೊಳ್ತಾರೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡೋದಕ್ಕೆ ಒಂದು ಆದರ್ಶಗಳನ್ನು ನೋಡೋದು ಮಾತ್ರ ಅಲ್ಲ, ಅವನೇ ಮಾಡೋ ಅವನೇ ಆದರ್ಶವನ್ನು ಸೃಷ್ಟಿಸ್ಕೊಂಡು ಕಂಡುಕೊಳ್ಬೇಕು ಅವನು ಅವಳು ಇದು ಅಂಥ ಕಾಲಘಟ್ಟದಲ್ಲಿ ನಾವು ಇವತ್ತು ನಿಜ. ತುಂಬ ಸಾಹಿತ್ಯದ ವಿದ್ಯಾರ್ಥಿಗಳು ಓದ್ಕೊಂಡಿದ್ದೀರಿ, ಭಾಳ ಇದಿದೆ ನಿಮಗೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇರುವಂಥ ಅನೇಕ ಪ್ರಕಾರಗಳ ಬಗ್ಗೆ ಎಲ್ಲ ನಿಮಗೆ ಗ್ರಹಿಕೆ ಇದೆ. ಸಂಶೋಧಕರು ಮುಖ್ಯವಾಗಿ ನಾವು ಗುರುತಿಸ್ತೀವಿ ತಮ್ಮಿಬ್ಬರನ್ನು ಕೂಡ, ಸಂಶೋಧನೆ ಬಿಟ್ಟು ಹೊರಗಡೆ ಒಂದು ಸಾಹಿತ್ಯವನ್ನು ಇಷ್ಟಪಡುವಂಥ ಒಬ್ಬ ಸಾಹಿತಿ ಮತ್ತು ಒಂದು ಕೃತಿ ಹೆಸರು ಮೇಡಮ್? ನಾನು ಸ್ವಲ್ಪ ಕುವೆಂಪು ಮಾರ್ಗದರ್ಶನದಲ್ಲಿ ಬೆಳೆದು ಬಂದಂಥವಳು, ಹಾಗಾಗಿ ಕುವೆಂಪು ಅವರ
ಕಾವ್ಯಗಳನ್ನು ತುಂಬ ಮೆಚ್ಕೊಂಡಂಥವಳು. ಆಮೇಲೆ ಅದರಲ್ಲಿ ಮಲೆಗಳಲ್ಲಿ ಮದುಮಗಳು ಅದು ತುಂಬ ಪ್ರಭಾವವನ್ನು ಬೀರತಕ್ಕಂತಹ ಒಂದು ರೀತಿಯಾದಂತಹ ಸಹಜವಾದ ಒಂದು ಕಥೆಯನ್ನು ನಾವು ಹಳ್ಳಿಯ ಮುಗ್ಧ ಜನತೆಯ ಒಂದು ಬದುಕನ್ನು ಪ್ರಕೃತಿಯ ಜೊತೆಯಲ್ಲಿ ಮಿಳಿತವಾಗುವ ಆ ಜನಜೀವನವನ್ನು ಕಾಣ್ತೇನೆ. ನನಗದು ತುಂಬ ಪ್ರಿಯವಾದಂತಹ. ಸರ್, ಈಗ ತಾವು ಜೈನ ಸಾಹಿತ್ಯದ ಮೇಲೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದಿರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಂಧಗಳನ್ನು ಮಂಡಿಸಿ ಬಂದಿರ್ತೀರಿ, ಅದು ಗೊತ್ತಿದೆ ನಮಗೆ. ಜೈನ ಸಾಹಿತ್ಯದಿಂದ ಹೊರತಾದ ಒಂದು ಸಾಹಿತ್ಯ ಇದು ನನಗೆ ಇಷ್ಟ ಬೇರೆ ಇದೆ ಇದೆ ಬೇಕಂತ ಅನ್ನೋದು ನೀವು. ಆದರೆ ಉದಾಹರಣೆಗೆ ನೋಡಿ, ನಮ್ಮ ದೇಶದಲ್ಲಿ ಚಾರ್ವಾಕರು ಒಂದು ಇತ್ತು, ಆಜೀವಕ ಪಂಥ ಅಂತ ಒಂದು ಇತ್ತು. ಆಜೀವಕ ಪಂಥದಲ್ಲಿ ಅಜಿತ ಕೇಶ ಕಂಬಲಿ, ಮಕ್ಕಲಿ ಮಟ್ಟಾಳ, ಪೂರ್ಣ ಕಶ್ಯಪ, ಇವರು ಅವರು ಒಬ್ಬೊಬ್ಬರು ದೊಡ್ಡ ದೊಡ್ಡ ವ್ಯಕ್ತಿತ್ವ ಇದ್ದರು. ಬುದ್ಧ ಮತ್ತು ಮಹಾವೀರರು ಇದ್ದ ಕಾಲದಲ್ಲಿನೇ ಇನ್ನೂ ಶ್ರೇಷ್ಠ ಇವರಿದ್ದರು. ಅವ್ರನ್ನ ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತಗಳು, ತತ್ವಗಳು, ಅದನ್ನು ಕುರಿತು ಈ ಥರ ಓದೋರಿಗೆ ಜಗತ್ತು ಬ್ರಹ್ಮಾಂಡ ಇದೆ, ಅದನ್ನು ಹುಡುಕಬೇಕು ಅಂತ ನಮ್ಮ ಬುದ್ಧ ಭಾವಗಳಲ್ಲಿ ಅಂತ ಪ್ರೇರಣೆ ಬಂದು ಅದನ್ನು ಹೊಸದನ್ನ ನೋಡುವ ಹೊಸ ಲೋಕಕ್ಕೆ ಇವತ್ತು ಮಾಧ್ಯಮಗಳ ಯುಗದಲ್ಲಿ ಬರುತ್ತಾ ಇದೀವಿ ನಾವು. ಹೌದು, ವೃತ್ತಪತ್ರಿಕೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಆ ಥರದ್ರಲ್ಲಿ ತಾವು ಇಷ್ಟಪಡುವಂತಹ ಕಾರ್ಯಕ್ರಮಗಳಲ್ಲಿ ದೂರದರ್ಶನ ಕಾರ್ಯಕ್ರಮಗಳು ಇಷ್ಟಪಡ್ತೀರಾ ಅಥವಾ ಪತ್ರಿಕೆಗಳನ್ನು ಓದಲು ಇಷ್ಟಪಡ್ತೀರಾ ಮೇಡಮ್ ತಾವು? ಅಲ್ಲ, ಎರಡೂ ಬೇಕಾಗುತ್ತೆ ಇವತ್ತಿನ ಕಾಲಕ್ಕೆ. ಅದು ದೃಶ್ಯ ಮಾಧ್ಯಮವೂ ನಾವು ಕೆಲವು ಉತ್ತಮವಾದಂತಹ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಉದಾಹರಣೆಗೆ ನಮ್ದೇನೆ ಇದು ಈ ಕಾರ್ಯಕ್ರಮ ಇದೆಯಲ್ಲ, ಇಂಥದ್ದು ಬೇಕಾದಷ್ಟು ಬರ್ತಾ ಇರುತ್ತೆ, ಅದನ್ನು ನಾವು ನೋಡಲೇಬೇಕಾಗತ್ತೆ. ಆಮೇಲೆ ಪತ್ರಿಕೆಗಳಂತೂ ಪ್ರತಿ ದಿವಸ ನಾವು ಕಾಫಿ ಕುಡಿಯೋಕ್ಕೆ ಪ್ರಾರಂಭ ಮಾಡದೆ ಪತ್ರಿಕೆಗಳನ್ನು ಓದ್ಕೊಂಡು. ನಾವಿದ್ದ ಕಾಲದಲ್ಲಿ ಈಗ ನಮಗಾಗಲೇ ನನಗೆ 79 ವರ್ಷ, ಇವ್ರಿಗೆ ಅದ್ದಾಡ್ತಾ ಇದ್ದಾರೆ. ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆಗ ಬರೀ ಕೃತಿಗಳ ಮೂಲಕ, ಸಾಹಿತ್ಯದ ಮೂಲಕನೇ ನಾವು ಬರಮಾಡ್ಕೊಳ್ಬೇಕಾಗಿತ್ತು ಜ್ಞಾನ. ಇವತ್ತು ಹಾಗಲ್ಲ, ನೂರಾರು ಮೂಲಗಳಿಂದ ಜ್ಞಾನ ಸಂಚಯ ಸಾಧ್ಯ. ಅವುಗಳಲ್ಲಿ ದೂರದರ್ಶನವೂ ಒಂದು, ಪತ್ರಿಕೆಯೊಂದು, ನೋಡಿ ತಿಳುವಳಿಕೆ ಜ್ಞಾನ ಅನ್ನೋದು ಬಂದು ಬೀಳ್ತಾ ಇದೆ. ಅದರಲ್ಲಿ ಇವಾಗ ಆಯ್ಕೆಯ ಯಾವುದು ನಮಗೆ ಆರಿಸ್ಕೊಳ್ಬೇಕು ಅನ್ನೋದೇ ಸಮಸ್ಯೆ ಹೊರತು ಜ್ಞಾನದ ಭಾವನೆ. ನ್ಯೂಸ್ ಅದು ಬಿಟ್ಟರೆ ನನ್ನ ಆಯ್ಕೆ ಅಂತಂದ್ರೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್, ಅನಿಮಲ್ ವರ್ಲ್ಡ್, ಅದನ್ನ ನೋಡ್ತೀನಿ. ಯಾಕೆಂದ್ರೆ ಆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಬರ್ತಕ್ಕಂತ ಇದರಲ್ಲಿ ಆ ಫೋಟೋಗ್ರಾಫರ್ಗಳು ತಮ್ಮ ಇಡೀ ಜೀವಮಾನವನ್ನು ಅದಕ್ಕಾಗಿ ಮೀಸಲಿಟ್ಟು ಗಂಡಾಂತರಗಳನ್ನು ಎದುರಿಸಿ ಎಂತೆಂತ ಅದ್ಭುತವಾದಂತಹ ಲೋಕವನ್ನು ನೋಡ್ತೇವೆ. ಸ್ಪೋರ್ಟ್ಸ್ ನೋಡ್ತೇವೆ, ಗಂಟುಗಟ್ಟಲೆ ಟೆನ್ನಿಸ್, ಅದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಆಯ್ಕೆಯ ಆಯ್ಕೆಯ ಸ್ವಾತಂತ್ರ್ಯ. ಚಲನಚಿತ್ರಗಳನ್ನ ನೀವು ಆಗಾಗ ನೋಡ್ತಿರ್ತೀರಾ? ಚಲನಚಿತ್ರಗಳು ಅಷ್ಟು ನೋಡೋದಿಲ್ಲ, ಮೊದಲು ಆರಂಭ ಘಟ್ಟಗಳಲ್ಲಿ ನೋಡ್ತೀವಿ. ಪ್ರಾರಂಭದ ಕಾಲದಲ್ಲಿ ನಾವು ನೋಡ್ತಾ ಇದ್ದಿದ್ದು ಅಂದ್ರೆ ನಮಗೆ ರಾಜ್ಕುಮಾರ್ ಒಬ್ಬರೇ ಇದ್ದಿದ್ದು, ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಆಮೇಲಿಂದಾನು ಅವ್ರದ್ದು ಕೆಲವು ಚಿತ್ರಗಳನ್ನ ಸುಮಾರು ಒಂದು 30 ವರ್ಷ ಆಗಿದೆ ಚಲನಚಿತ್ರಗಳು ನೋಡಿ. ಎಲ್ಲೋ ಮಧ್ಯದಲ್ಲಿ ಮಕ್ಕಳು ತಂದು ಇವಾಗೆಲ್ಲ ಸಿಡಿ ಹಾಕ್ತಾರೆ, ಅದರಲ್ಲಿ ಯಾವ್ದಾರ ಒಂದು ಎರಡು ನೋಡ್ತೀವಿ ಅಷ್ಟೇ. ಹೊಸ ನಿರ್ದೇಶ ಸಾಹಿತ್ಯ ಕ್ಷೇತ್ರದ ಇವರು ಅವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಗತಳ್ಳಿ ಅವರು, ಇವರು ಎಲ್ಲ ಅನೇಕ ಜನ ನಾಟಕಗಳು ನೋಡೋದೆಲ್ಲ ಉಂಟು ಮೇಡಮ್. ನಾಟಕಗಳು ಸ್ವಲ್ಪ ಇಷ್ಟಪಡ್ತೀನಿ, ನಾಟಕಗಳು ಇಷ್ಟ ನೋಡಿ. ನಾಟಕಗಳಲ್ಲೂ ಕೂಡ ಎಷ್ಟು ಒಳ್ಳೆಯ ನಮ್ಮಲ್ಲಿ ಸಿ ವಿ ಜಿ ಸಿಜಿಕೆ ಸಿಜಿಕೆ ಅವರು, ಕೃಷ್ಣಸ್ವಾಮಿ ಅವರು ಮಾಡಿದ್ದು, ಈಗ ಬಸವಲಿಂಗಯ್ಯ ಅವರು, ಇವರುಗಳೆಲ್ಲ ಎಂಥ ನಾಟಕಗಳು. ಮಲೆಗಳಲ್ಲಿ ಮದುಮಗಳು 9 ಗಂಟೆ ಇಡೀ ರಾತ್ರಿ ಒಂದು ಕಾದಂಬರಿಯನ್ನ ನಾಟಕಕ್ಕೆ ಪರಿವರ್ತಿಸಿದ ಸಾಧನೆ ನಾರಾಯಣ ಸ್ವಾಮಿ ಅದನ್ನ ಇದು ಮಾಡಿದ್ರು. ಮಾನ ಕೃಷ್ಣಮೂರ್ತಿ ಅಂತ ಅವ್ರದ್ದು ಹೊಸ್ತಿಲು ಅಂತ ಕಾದಂಬರಿ, ಕೆಳವರ್ಗದ ಒಂದು ನೋವು ಇದನ್ನೆಲ್ಲ ಕುರಿತು ಇವತ್ತಿನ ಇದಕ್ಕೆ ನೋಡಿದ್ರೆ ಸಾಹಿತ್ಯ ಕ್ಷೇತ್ರ ಕುರಿತು ಮಾತನಾಡೋದಾದ್ರೆ ಎಂತ ಶ್ರೇಷ್ಠ ಕವಿಗಳು, ಕವಿಯತ್ರಿಯರು, ವಿಮರ್ಶಕರು ನಮ್ಮಲ್ಲಿ ಬರ್ತಾರೆ. ಕನ್ನಡ ಸಾಹಿತ್ಯ ಅದೆಲ್ಲ ಓದಕ್ ಆಗ್ತಾ ಇಲ್ವಲ್ಲ ಅನ್ನೋದು ನಿಜ. ನೋಡಿ, ನೀವು ಹೇಳಿದ್ರಲ್ಲ, ನನಗೆ ಅಲ್ಲೇ ಅನಿಸ್ತಾ ಇದೆ ಮೇಡಮ್, ಅವರು ಕುವೆಂಪು ಅವರ ಸಾಹಿತ್ಯದಿಂದ ಪ್ರಭಾವಿತರಾಗಿದ್ದು ಹೇಳಿದ್ರಿ, ನಾಟಕಗಳನ್ನ ತಾವು ಕೋಟ್ ಮಾಡಿ ಹೇಳಿದ್ರಿ, ಸಿ ಜಿ ಕೆ ಅಂತ ನಿರ್ದೇಶಕರು, ಬಸವಲಿಂಗ ಅಂತ ನಿರ್ದೇಶಕರು, ಈ ಥರದ ಒಂದು ಸಾಹಿತ್ಯ ತಮ್ಮ ಬದುಕಿಗೆ ಹೇಗೆ ಪೂರಕವಾಗಿ ಕೆಲಸ ಮಾಡ್ತು? ಅದು ನಮ್ಮ ಕುಟುಂಬದಲ್ಲೇ ಇತ್ತು. ನಮ್ಮ ಹಿರಿಯರು
ಈಗ 200-300 ವರ್ಷದ ಹಿಂದೆ ಬರೆದ ಹಸ್ತಪ್ರತಿಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಓಲೆಗರಿ ಗ್ರಂಥಗಳಿವೆ, ಕಾಪಿ ಮಾಡಿದ್ದಾರೆ ನಮ್ಮ ಹಂಪಸಂದ್ರದ ಶಾನುಭೋಗ ಮನೆತನದ ಹಿರಿಯರು ಕೆಲವರೆಲ್ಲ, ನಮ್ಮ ಮುತ್ತಾತ ಅಜ್ಜಪಜ್ಜರ್ಕಳ್ ಅವರುಗಳೆಲ್ಲ ಸಾಹಿತ್ಯದಿಂದ ಬಂದರು. ನಮ್ಮ ತಂದೆ ಮೈಸೂರಿನಲ್ಲಿ ಓದ್ತಾ ಇದ್ದಂಥವರು, ಹೀಗಾಗಿ ನಮ್ಮ ತಂದೆಗೆ ಸಂಸ್ಕೃತ ಇದೆಲ್ಲ ಚೆನ್ನಾಗಿ ಅನುಭವವಾಯಿತು. ಮತ್ತು ಸುತ್ತಮುತ್ತಲ 16 ಹಳ್ಳಿಗಳಲ್ಲಿ ಕುಟುಂಬಗಳು ಒಡೆದು ಹೋಗ್ತಾ ಇರೋ ಸಂದರ್ಭದಲ್ಲಿ ತಿಳುವಳಿಕೆ ಹೇಳಕ್ಕೆ ನಮ್ಮ ತಂದೆಯವ್ರನ್ನ ನ್ಯಾಯಕ್ಕೆ ಕೂಡಿಸ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದೆ ಅಂದರೆ ರಾಮಾಯಣ ಮಹಾಭಾರತ, ರಾಮಾಯಣ ಮಹಾಭಾರತಕ್ಕಿಂತ ಬೇರೆ ಹುಡುಕ್ಬೇಕ ಎಲ್ಲ ಅಲ್ಲೇ ಇದೆ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತಿನ ಆ ಕಾಲಕ್ಕನು ಇವತ್ತಿನ ಯುವಕ ಯುವತಿಯರು ಕೂಡ ರಾಮಾಯಣ ವಚನ ಭಾರತ ಯಾರು ಕೃಷ್ಣ. ತಾವು ಜೈನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀರಿ, ಮೇಡಮ್ ಕೂಡ ಮಾಡಿದ್ದಾರೆ. ನಂಗೆ ಮೇಡಮ್ ಬಗ್ಗೆ ಪ್ರಶ್ನೆ ಏನಂದರೆ, ಈಗ ಮೇಷ್ಟ್ರು ಜೈನ ಧರ್ಮದಲ್ಲಿ ಹುಟ್ಟಿದವರು ಮತ್ತು ಜೈನ ಧರ್ಮ ಸಾಹಿತ್ಯದ ಬಗ್ಗೆ ಸಾಕಷ್ಟು ಆಸಕ್ತಿ ನ್ಯಾಚುರಲ್ಲಾಗಿ ಅವ್ರಿಗೆ ಬಂದುಬಿಡುತ್ತೆ. ನೀವು ಜೈನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀರಿ, ಇದು ಮೇಷ್ಟ್ರ ಸಲುವಾಗಿ ನೀವು ಮಾಡಿದ್ರು ಅಥವಾ ಸ್ವಂತ ಆಸಕ್ತಿಯಿಂದ ಅದನ್ನ ಮಾಡ್ಕೊಂಡ್ರೆ ಹೇಗೆ? ಪ್ರಭಾವ ಅಂತ ಹೇಳಾರೆ, ನನಗೆ ಪಾಠ ಮಾಡೋವಾಗ್ಲೇ ಸುಕುಮಾರ್ ಚಿರತೆ ವಡ್ಡಾರಾಧನೆ ಇದನ್ನೆಲ್ಲ ತುಂಬ ನಡೆದಾಡೋ ವಿಶ್ವಕೋಶ ಅಂತ ಡಿ ಎಲ್ ನರಸಿಂಹಾಚಾರ್ಯರು ಪಾಠ ಮಾಡಿದ್ದು. ಆ ಓದುವಾಗಲೇ ನನಗೆ ಜೈನ ಸಾಹಿತ್ಯದ ಬಗ್ಗೆ, ಯಾಕೆಂದರೆ ನಮ್ಮ ಕನ್ನಡ ಸಾಹಿತ್ಯದ ಅಡಿಪಾಯನೇ ಜೈನ ಸಾಹಿತ್ಯ. ಹಾಗಾಗಿ ನಮ್ಮ ಗುರುಗಳು ಹೇಳೋರು, ಒಂದು ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎರಡು ಮಹಾಕಾವ್ಯಗಳನ್ನು ನೀವು ಚೆನ್ನಾಗಿ ಓದ್ಕೊಂಬಿಡಿ, ಆಮೇಲೆ ನಿಮಗೆ ಇಡೀ ಕನ್ನಡ ಸಾಹಿತ್ಯ ಅದು ರಾಜ ಬೀದಿಯ ಹಾಗೆ ನಿಮಗೆ ಬಾಗಿಲು ತೆರ್ಕೊಳ್ಳುತ್ತೆ, ಸುಲಭ ನಿಮಗೆ ಓದ್ಕೊಳ್ಳೋದು ಬೇರೆ ಕಾವ್ಯ ಮಾರ್ಗವನ್ನು ಅಂತ ಹೇಳೋರು. ಅದು ನಿಜ ಅಂತ ನನ್ನ ಬದುಕಿಗೆ ಅದು ನಿಜ ಅಂತ ಅನಿಸಿದೆ. ಹಾಗೆ ನಾನು ಮಾಡಿಕೊಂಡಾಗ ಆಮೇಲೆ ಇವರನ್ನು ಮದುವೆ ಮಾಡ್ಕೊಂಡ್ಮೇಲೆ ಜೈನ ಸಮಾಜದಲ್ಲಿ ತುಂಬ ಜನ ನನ್ನನ್ನು ಭಾಷೆಗಳಿಗೆ ತುಂಬ ಚೆನ್ನಾಗಿ ಕಮಲಮ್ಮ ಮಾತಾಡ್ತಾರೆ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಅವುಗಳಿಗೆ ಓದ್ಕೊಳ್ಬೇಕಾಯಿತು. ಆಮೇಲೆ ಹಾಗೆ ಶಾಸನವನ್ನು, ಶಾಸನ ಅಧ್ಯಯನ ನಾನು ವಿದ್ಯಾರ್ಥಿ ದಶೆಯಲ್ಲೇ ಡಿ ಎಲ್ ನರಸಿಂಹಾಚಾರ್ಯರು ಏನು ಉಪಾಧ್ಯೆ ಅವರ ಒಂದು 3 ಸ್ಪೆಷಲ್ ಲೆಕ್ಚರ್ ಕೇಳಿದೆ ನಾನು ಮಹಾರಾಜ ಕಾಲೇಜ್ನಲ್ಲಿ. ನಮಗೆ ಧಾರ್ಮಿಕ ಘರ್ಷಣೆ ಯಾವತ್ತು ನಮಗೆ ಬರಲಿ, ನಾವು ಎಲ್ಲ ಧರ್ಮಗಳನ್ನು ನಾವು ಸಹನ ಮೇಡಮ್ ಅವ್ರು ಹೇಳಿದ್ರು ಹಾಗೆ ಆಸಕ್ತಿಗೆ ನೀವು ಸಿಕ್ಕಿದೆ. ಪ್ರೋತ್ಸಾಹ ಅಂದ್ರೆ ಈಗ ಸಂಶೋಧನೆಗೆ ಪೂರಕವಾಗಿ ಇಬ್ಬರದು ಬೇಕೇ ಬೇಕು ಸರ್ಕಾರ. ಅದು ಅನೇಕ ಸರ್ತಿ ನಾನು ಅಧ್ಯಯನ ಮಾಡುತ್ತಿದ್ದ ವಿಷಯದಲ್ಲೇ ಅವರನ್ನು ಪ್ರವೇಶ ಆದರೆ ಇಬ್ಬರು ಸೇರಿಕೊಂಡು ತಿದ್ದುವಂತ ವ್ಯವಸ್ಥೆ ಅದರಲ್ಲಿ ಪರಸ್ಪರವಾಗಿ ಯಾರದಾದ್ರೂ ಇಲ್ಲ. ಅಧ್ಯಯನದ ಬರವಣಿಗೆ ವಿಷಯದಲ್ಲಿ ನನ್ನ ಬರವಣಿಗೆ ನಂದು ಅವ್ರ ಬರವಣಿಗೆ ಅನೇಕ ಸರ್ತಿ, ಅದು ಉತ್ತರ ಧ್ರುವ ನಂದು ದಕ್ಷಿಣ ಧ್ರುವ, ಆದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತೆ. ಆದ್ರೆ 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 ಒಂದು ಈಗ ನಾವು ಕೂಡ ಸಾಹಿತ್ಯ ದಂಪತಿಗಳು ಆಗಿರೋದ್ರಿಂದ ಇವರ ಪದ್ಯದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನಾನು ಅವರ ಇದು ಗದ್ಯದ ವಿಚಾರದ ಬಂದಾಗ ಸ್ವಲ್ಪ ಪದಗಳು ವಾಕ್ಯಗಳು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಅಷ್ಟು ಹೇಳೋದು ಬಿಟ್ಟರೆ ಅವರು ಸ್ವತಂತ್ರರೇ ಪೂರ್ತಿ ವಿಚಾರದಲ್ಲಿ. ಹಾಗೆ ಯಾಕೆ ಈಗ ಬರೆದಿದೀಯ ನೀನು ಇದು ಸರಿಯಲ್ಲ ಅಂತ ಒಂದು ಸರಿನಾದ್ರೂ ಹೊಂದಿದಾರ ಮೇಷ್ಟ್ರು ನಿಮಗೆ? ಹಾಗೇನು ಅವರು ಹೇಳೋದಿಲ್ಲ, ನಾನು ಏನಾದ್ರು ಬರ್ಕೊಂಬಂದು ನಾನೇ ಒಂದೊಂದ್ಸತಿ ಸ್ವಲ್ಪ ನೋಡ್ರಿ ಇದ್ರಲ್ಲಿ ಏನಾದರೂ ಇನ್ನೇನಾದ್ರು ಸೇರಿಸ್ಬೋದಂತ ಎಲ್ಲ ನೋಡ್ಬಿಟ್ಟು ಇಲ್ಲ ಎಲ್ಲ ಚೆನ್ನಾಗಿದೆಯಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಅವರು ಯಾವತ್ತೂ ತಪ್ಪು ಕಂಡುಹಿಡಿಯೋದು ಅದೆಲ್ಲ ಅಷ್ಟಿಲ್ಲ. ಆಮೇಲೆ ಹೇಳೋದು ಇಲ್ಲ, ನಿನ್ನ ಸ್ವತಂತ್ರ ನೀನು, ನಿನ್ನ ಬರವಣಿಗೆ ನಿಂದು ಅಂತಾನೆ ಅವ್ರು ಹೇಳ್ತಾರೆ. ಅದೇ ನೋಡಿ, ಕುಟುಂಬದ ಯಶಸ್ಸಿಗೆ ದಾಂಪತ್ಯ ಅದೊಂದು ಇರಬೇಕು, ಪರಸ್ಪರ ಗೌರವ ಇಡೋದು ಇದೆಯಲ್ಲ ಅವರು, ಮತ್ತು ಸ್ವಾತಂತ್ರ್ಯ ಕೊಡೋದು ಎಲ್ಲಕ್ಕೂ ಅಡ್ಡಿ ಎಲ್ಲ ನಾನು ಹೇಳ್ದಂಗೆ ಕೇಳ್ಕೋಬೇಕು ಅಂತಂದರೆ ಆಕೆ ನನ್ನನ್ನಾಗಲಿ ನಾನು ಆಕೆನಾದ್ರಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಹೆಜ್ಜೆಗೂ ಅಡ್ಡಿ ಆತಂಕ ಓಡ್ತಾ ಇದ್ದರೆ ನಾವು ಮುಂದಕ್ಕೆ ಹೋಗೋದು ಹೇಗೆ? ಅದರಿಂದ ನಾವು ಅವರ ಸ್ವಾತಂತ್ರ್ಯನೂ ಕೊಡಬೇಕು, ಗೌರವಿಸಬೇಕು ನಮ್ಮ, ಮತ್ತು ಸ್ವಾತಂತ್ರ್ಯ ಕೊಟ್ಟ ಸ್ವಾತಂತ್ರ್ಯನ ದುರುಪಯೋಗ ಮಾಡ್ಕೊಳ್ಳೋದೇನು ಮಾಡ್ಕೊಳ್ಬಾರ್ದು. ಈಗ ನೋಡಿ, ಪರಸ್ಪರವಾಗಿ ಅರಿತು ದಾಂಪತ್ಯವನ್ನು ಜಿಜ್ಯುತಿಯಾಗಿ ಸಾಗಿಸೋದಿದೆಯಲ್ಲ, ಅದು ಅರ್ಥ ಮಾಡಿಕೊಂಡ ದಂಪತಿಗಳು ಯಶಸ್ವಿ ದಾಂಪತ್ಯವನ್ನು ಕಾಣ್ತಾ ಇದ್ವಿ. ಅದಕ್ಕೆ ತಾವೇ ಉದಾಹರಣೆ. ಅದಕ್ಕೆ ನಮಗೆ ಒಂದು ಆದರ್ಶದ ಪರಿಕಲ್ಪನೆ ಅನ್ನೋದು ಇರಬೇಕು. ಆದರ್ಶ ದಾಂಪತ್ಯ 100-100 ಇಲ್ಲ ಅಂತ ಒಂದು ವಾದ ಇದೆ, ಆದರೆ ಯಶಸ್ವಿ ದಾಂಪತ್ಯ ಅನ್ನೋದನ್ನು ನಾವು ಒಪ್ಪುತ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಯಾವುದು ಭಿನ್ನ ಅಭಿಪ್ರಾಯ ಇಲ್ಲ. ಅಲ್ಲ, ಇದೇನಂದರೆ ಮನಸ್ಸುಗಳು ಮಲಿನ ಮಾಡ್ಕೋಬಾರ್ದು. ನಿಜ ನಿಜ, ಅದು ಅದು ಚೆನ್ನಾಗಿ ಇಟ್ಕೊಳ್ಬೇಕು. ಪುಷ್ಪ, ಅಂತಿಮಘಟ್ಟ, ಮನಸ್ಸುಗಳು ಮಲಿನ. ನಾನು ಅನೇಕ ಸರ್ತಿ ಅದು ಕನ್ನಡಿ ಇದ್ದ ಹಾಗೆ ಧೂಳು ಕೂತ್ಕೊಳ್ಳುತ್ತೆ, ಅದು ಒರೆಸ್ಕೊಳ್ಬೇಕು, ಪುನಃ ಶುಭ್ರ ಮಾಡ್ಕೊಳ್ಬೇಕು, ಮುಖ ಚೆನ್ನಾಗಿ ಕಾಣೋ ಹಾಗೆ ಈ ಬದುಕು ಚೆನ್ನಾಗಿ ಕಾಣೋ ಪಾರದರ್ಶಕವಾಗಿರ್ಬೇಕು. ಪಾರದರ್ಶಕ ಇದುವರೆಗೆ ನಿಮ್ಮತ್ತು
ನಿಮ್ಮ ಜೊತೆಯಲ್ಲಿ ಅಮೂಲ್ಯವಾದಂಥ ವೇಳೆಯನ್ನು ಕಳೆದ್ವಿ. ಮುಖ್ಯವಾಗಿ ನಿಮ್ಮದು ಅಂತ ಒಂದು ರೀತಿ ಮೇಷ್ಟು ಸರಸ ಸ್ವಭಾವದವರು, ನೀವು ಗಂಭೀರ ಸ್ವಭಾವದವರು, ಹೀಗಿದ್ದೂ ನಿಮ್ಮ ದಾಂಪತ್ಯವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀರಾ. ಇವತ್ತು ಇಡೀ ಕಾರ್ಯಕ್ರಮದ ಒಂದು ಫಲವಾಗಿ ನಾವು ನಿಮ್ಮಿಂದ ಒಂದು ಮೆಸೇಜನ್ನು ಕೇಳ್ತೀವಿ. ಇಲ್ಲಿರೋ ಇದ್ರ ಮೇಲೆ ನೀವು ನಿಮ್ಮ ದಾಂಪತ್ಯವನ್ನು ಅನುಸರಿಸಿ ಒಂದು ಸಣ್ಣ ಒಂದು ಸಂದೇಶವನ್ನು, ಅದು ಕೇಳುಗರಿಗೂ ಕೂಡ ಸಂದೇಶ ಆಗಿರುತ್ತೆ, ಈ ಥರ ಒಂದು ಸಂದೇಶವನ್ನು ಬರೀರಿ. ಇಲ್ಲ, ನಮ್ಮ ರಿಯಲ್ ನರಸಿಂಹಾಚಾರ್ಯರು ಕ್ಲಾಸಲ್ಲಿ ತೋರಿಸೋರು ನೋಡಿ, ಹ್ಯಾಂಡ್ ರೈಟಿಂಗ್ ಕಡೆ ಮೊದಲನೇ ವಾಕ್ಯದಿಂದ ಕಡೆಯ ವಾಕ್ಯದವರು ಇಷ್ಟು ಸುಂದರವಾಗಿ ಬಂದಿದ್ದಾನೆ. ಹಾಗಾಗಿ ನಾನು ಇಲ್ಲಿ ಬಂದು ಬರೀ ನಾನು ನಿಜ ನಿಜ ನೋಡಿ ನೋಡಿ ಇದರಲ್ಲಿ ಹಂಪನಗೊಂಡು ಒಂದು ಸುಂದರವಾದ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಕುಳಿತು ವಿವರವಾಗಿ ಮುಖ್ಯವಾಗಿ ಸರಸವಾಗಿ ತಮ್ಮ ದಾಂಪತ್ಯದ ಸ್ವಾರಸ್ಯವನ್ನ ತಾವಿಬ್ಬರು ಹಂಚಿಕೊಂಡಿದ್ದೀವಿ. ತಮಗೆ ದೂರದರ್ಶನದ ಪರವಾಗಿ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಭಗವತಿಗೆ ಮುಡಿಪಾಗುವ.